ನವ ಬೆಂಗಳೂರಿಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಸರ್ಕಾರ ಚತುರ್ಥಿ ಚಾಲೆಂಜ್ ನಿಂದ ಹೊರಬಂದಿದೆ. ವಿಘ್ನೇಶ್ವರನ ಆಚರಣೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು, ಸರ್ಕಾರ ಕಂಡೀಷನ್ಸ್ ಹಾಕಿದೆ. ಕೊರೋನಾ ಕಾಟದಿಂದ ಸಿಂಪಲ್ ಹಬ್ಬ ಆಚರಿಸಬೇಕಾಗಿದ್ದು, ಸಾರ್ವಜನಿಕ ಗಣೇಶೋತ್ಸವಕ್ಕೆ ಗೈಡ್ಲೈನ್ಸ್ ಹೊರಬಿದ್ದಿದೆ. ದೇಶದ ಜನರಿಗೆ ಅಂಟಿರುವ ವಿಘ್ನಗಳನ್ನ ದೂರ ಮಾಡೋ ವಿಘ್ನ ವಿನಾಯಕನಿಗೂ ಕೊರೋನಾ ಕಾಟ ಕೊಡ್ತಾ ಇದೆ. ಕಳೆದ ವರ್ಷಾನು ಗಣೇಶೋತ್ಸವಕ್ಕೆ ಕೊರೋನಾ ಅಡ್ಡಿಯಾಗಿತ್ತು. ಈ ವರ್ಷಾನು ಮೂರನೇ ಅಲೆ ಭಯದಲ್ಲಿ ಗಣೇಶ ಹಬ್ಬ ಆಚರಿಸಬೇಕಾದ ಪರಿಸ್ಥಿತಿ ಭಕ್ತಗಣಕ್ಕೆ ಎದುರಾಗಿದೆ. ಗಣೇಶ ಹಬ್ಬವನ್ನ ಈ ವರ್ಷವೂ ಆಚರಿಸೋಕೆ ಸರ್ಕಾರ ಬ್ರೇಕ್ ಹಾಕಿ ಬಿಡುತ್ತಾ ಅನ್ನುವ ಆತಂಕ ಇತ್ತು. ಆದ್ರೆ ಹಾಗಾಗಿಲ್ಲ. ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಒಂದು ಗಂಟೆಗೂ ಹೆಚ್ಚು ಕಾಲ ಸಭೆ ಮಾಡಿ ಗಣೇಶ ಹಬ್ಬಕ್ಕೆ ಮಾರ್ಗಸೂಚಿ ರಿಲೀಸ್ ಮಾಡಲಾಗಿದೆ. ಸೆಪ್ಟೆಂಬರ್ 9-13 ಐದು ದಿನ ಗಣೇಶೋತ್ಸವ ಆಚರಿಸಬಹುದು. ದೇವಸ್ಥಾನ, ಮನೆ, ಅಪಾರ್ಟ್ಮೆಂಟ್ಗಳಲ್ಲಿ ಹಬ್ಬ ಆಚರಿಸಬಹುದು. ನಗರ ಪ್ರದೇಶಗಳ ವಾರ್ಡ್ಗಳಲ್ಲಿ ಒಂದ್ ಕಡೆ ಮಾತ್ರ, ಗ್ರಾಮಗಳಲ್ಲಿ ಒಂದ್ ಕಡೆ ಮಾತ್ರ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಬಹುದು. ಮನೆಗಳಲ್ಲಿ 2 ಅಡಿ, ರಸ್ತೆಗಳಲ್ಲಿ 4 ಅಡಿ ಎತ್ತರ ಮೀರದಂತೆ ಮೂರ್ತಿ ಪ್ರತಿಷ್ಠಾಪಿಸಬಹುದು. ಗಣೇಶನನ್ನ ತರುವಾಗ, ವಿಸರ್ಜನೆ ಮಾಡುವಾಗ ಮೆರವಣಿಗೆ ಮಾಡಬಾರದು. ಪಾಲಿಕೆ, ಪಂಚಾಯಿತಿ, ಸ್ಥಳೀಯ ಆಡಳಿತಗಳ ಅನುಮತಿಯನ್ನ ಪಡಿಬೇಕು. ಗಣೇಶ ಹಬ್ಬ ಆಚರಣೆಯಲ್ಲಿ 20 ಹೆಚ್ಚು ಜನ ಇರಬಾರದು. ಹಾಡು, ನೃತ್ಯ, ಡಿಜೆ, ಮನರಂಜನಾ ಕಾರ್ಯಕ್ರಮ ನಡೆಸುವಂತಿಲ್ಲ. 50x50 ವಿಸ್ತೀರ್ಣ ಮೀರದಂತೆ ಪೆಂಡಾಲ್ ಹಾಕಬಹುದು. ಗರಿಷ್ಠ 5 ದಿನದೊಳಗಡೆ ಅವರು ವಿಸರ್ಜನೆಯನ್ನ ಮಾಡಬೇಕು. ನಗರ ಪ್ರದೇಶಗಳಲ್ಲಿ ವಾರ್ಡ್ಗೆ ಬಂದು, ಉಳಿದಂತೆ ಗ್ರಾಮ ಪ್ರದೇಶಗಳಲ್ಲಿ ಕೂಡ ಆಯಾಯ ತಾಲೂಕು ಮತ್ತು ಜಿಲ್ಲಾಧಿಕಾರಿಗಳ ಒಂದು ಅನುಮತಿಯೊಂದಿಗೆ ಅವರು ಮಾಡಬೇಕು. ಸಾರ್ವಜನಿಕರಿಗೆ ವಾಹನ ಸವಾರಿಗೆ ತೊಂದರೆ ಕೊಡಬಾರದು. ಸರ್ಕಾರ ಸೂಚಿಸಿದ ಜಾಗಗಳಲ್ಲೇ ವಿಗ್ರಹ ವಿಸರ್ಜನೆ ಮಾಡಬೇಕು. ಹೊಂಡಾ, ಮೊಬೈಲ್ ಟ್ಯಾಂಕರ್ಗಳಲ್ಲೇ ಮೂರ್ತಿ ವಿಸರ್ಜಿಸಬೇಕು. ಶಾಲೆ, ಕಾಲೇಜುಗಳಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಬಾರದು. ಪೊಲೀಸ್, ಅಗ್ನಿಶಾಮಕ, ಮಾಲಿನ್ಯ ಮಂಡಳಿ ಅನುಮತಿಯನ್ನ ಪಡಿಬೇಕು. ದೇವಸ್ಥಾನ, ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿದಿನ ಸ್ಯಾನಿಟೈಸ್ ಆಗಬೇಕು. ಹಬ್ಬ ಆಚರಣೆ ಜೊತೆ ಲಸಿಕೆ ಕಾರ್ಯಕ್ರಮ ಆಯೋಜಿಸಬೇಕು. ಭಕ್ತರಿಗೆ ಮಾಸ್ಕ್, ಸಾಮಾಜಿಕ ಅಂತರ ನಿಯಮ ಕಡ್ಡಾಯ. ಪಾಸಿಟಿವಿಟಿ ದರ 2% ಹೆಚ್ಚಿರುವಲ್ಲಿ ಡಿಸಿ ಅನುಮತಿ ಕಡ್ಡಾಯ. ಮಾರ್ಗಸೂಚಿ ಮೀರಿದ್ರೆ ಆಯೋಜಕರ ಮೇಲೆ ಕಾನೂನು ಕ್ರಮ. ಕಂಪಲ್ಸರಿಯಾಗಿ ವ್ಯಾಕ್ಸಿನೇಷನ್ ಡ್ರೈವ್ಗಳನ್ನು ಎಲ್ಲ ಆಡಳಿತ, ಜಿಲ್ಲಾಡಳಿತ ಮತ್ತು ಕಾರ್ಪೊರೇಷನ್ ಅವರು ಆ ಸ್ಥಳಗಳಲ್ಲಿ ವ್ಯಾಕ್ಸಿನೇಷನ್ ಮಾಡಬೇಕು. ಆಗದೇ ಇದ್ದರೆ ಅವತ್ತು ಅವರು ಮಾಡಿಸ್ಕೊಬೇಕು. ಅಲ್ಲೇ ಡ್ರೈವ್ ಮಾಡುವಂಥದ್ದಕ್ಕೆ ಸರ್ಕಾರ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ರಿ. ಯಾವುದೇ ಮನರಂಜನೆ, ಸಾಂಸ್ಕೃತಿಕ ಮನರಂಜನೆಗೆ ಅವಕಾಶ ಇಲ್ಲ. ಮ್ಯಾಕ್ಸಿಮಮ್ 5 ದಿವಸವರೆಗೂ ಇಟ್ಕೋಬೋದು. ಅದು ಕೂಡ 4 ಅಡಿ ಎತ್ತರಕ್ಕಿಂತ ಕಡಿಮೆ ಇರಬೇಕು ಅಂತ ಹೇಳಿದ್ದಾರೆ. ಸರ್ಕಾರದ ಮಾರ್ಗಸೂಚಿ ಜೊತೆ ಬಿಬಿಎಂಪಿಯಿಂದಲೂ ಗಣೇಶೋತ್ಸವಕ್ಕೆ ಇನ್ನಷ್ಟು ಕಂಡೀಷನ್ಸ್ ಬಂದಿದೆ. ಬಿಡುವಂತಕ್ಕೆ ಒಂದು ಮೊಬೈಲ್ ಒಂದು ವಿಸರ್ಜನೆ ವ್ಯವಸ್ಥೆಯನ್ನು ಹೋದ ವರ್ಷ ಮಾಡಲಾಗಿತ್ತು. ಅದಕ್ಕೂ ನಾವು ಸಿದ್ಧ ಇದ್ದೀವಿ. ಅಲ್ಲಲ್ಲಿ ಹೋಗಿ ಅದನ್ನ ಮನೆಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂತಹ ಗಣೇಶನ ವಿಗ್ರಹ ಏನಿರುತ್ತೆ ಅದನ್ನು ವಿಸರ್ಜನೆ ಮಾಡುವ ಸಲುವಾಗಿ ಒಂದು ವ್ಯವಸ್ಥೆಯನ್ನು ಹೋದ ವರ್ಷ ಏನ್ ಮಾಡಲಾಗಿತ್ತು ಅದೇ ರೀತಿಯಲ್ಲಿ ಈ ವರ್ಷ ಕೂಡ ಮಾಡಕ್ಕೆ ನಾವು ಇದ್ದೀವಿ. ಸರ್ಕಾರ ಏನು ಗಣೇಶೋತ್ಸವಕ್ಕೆ ಷರತ್ತು ಹಾಕಿ ಅನುಮತಿ ನೀಡಿದೆ. ಆದ್ರೆ ಸರ್ಕಾರ ಮಾರ್ಗಸೂಚಿ ಮಾಡೋಕ್ಕೂ ಮೊದಲು ವ್ಯಾಪಾರಸ್ಥರ ಕಷ್ಟ ಕೇಳಲಿಲ್ಲ ಅಂತ ಮೂರ್ತಿ ಮಾರಾಟ ಮಾಡೋರು ಗೋಳಾಡ್ತಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಒಂದ್ ವಾರ್ಡ್ಗೆ ಒಂದ್ ಕಡೆ ಮಾತ್ರ ಗಣೇಶ ಕೂರಿಸೋದು ಹೇಗೆ ಅನ್ನೋದು ಪ್ರಜ್ಞಾವಂತರ ಪ್ರಶ್ನೆ. ಗುರುವಾರದಿಂದ ಕೊರೋನಾ ಮೂರನೇ ಅಲೆ ಮಧ್ಯೆ ಗೌರಿ ಗಣೇಶ ಹಬ್ಬ ಖುಷಿಯಾಗಿ ಆಚರಿಸಿ. ಮಂತ್ರಿಗಳು, ಸರ್ಕಾರದ ಘನವೆತ್ತ ನಾಯಕರು ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿದ್ರು ಅಂತ ಸಾರ್ವಜನಿಕರು ಮಾರ್ಗಸೂಚಿ ಪಾಲಿಸದೇ ಇರಬೇಡಿ. ಇಷ್ಟೇ ನಮ್ಮ ಕಳಕಳಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕಾಲೇಜ್ ಆಯ್ತು, ಹೈಸ್ಕೂಲ್ ಓಪನ್ ಮಾಡಿದ್ದಾಯ್ತು. ಇದೀಗ ಮಾಧ್ಯಮಿಕ ಶಾಲೆಯ ಸರದಿ. ನಾಳೆಯಿಂದ 6, 7, 8 ತರಗತಿ ಓಪನ್ ಆಗ್ತಾ ಇದೆ. ಸ್ಕೂಲ್ಗಳಲ್ಲಿ ಈಗಾಗಲೇ ಸಕಲ ಸಿದ್ಧತೆ ನಡೆದಿದೆ. ವಾರದಲ್ಲಿ 5 ಮಾತ್ರ ಮಕ್ಕಳು ಶಾಲೆಗೆ ಬರಬೇಕಾಗಿದ್ದು, ನಾಳೆಯಿಂದ ಮಕ್ಕಳ ಕಲರವ ಶುರುವಾಗಲಿದೆ. ನಾಳೆಯಿಂದ 6-8 ತರಗತಿ ಶುರು. ದಿನ ಬಿಟ್ಟು ದಿನ ವಿದ್ಯಾರ್ಥಿಗಳ ಹಾಜರಿ. ರಾಜ್ಯದಲ್ಲಿ ನಾಳೆಯಿಂದ ಮತ್ತೊಂದು ಹಂತದಲ್ಲಿ ಶಾಲೆಗಳು ಶುರುವಾಗ್ತಾ ಇದೆ. ಈಗಾಗಲೇ 9-12 ತರಗತಿ ಆರಂಭವಾಗಿದ್ದು, ನಾಳೆ 6, 7, 8 ತರಗತಿಗಳು ಶುರುವಾಗ್ತಾ ಇದೆ. ಈಗಾಗಲೇ ಸರ್ಕಾರ ಮಾರ್ಗಸೂಚಿ ಹೊರಡಿಸಿದ್ದು, ನಾಳೆಯಿಂದ ದಿನ ಬಿಟ್ಟು ದಿನ ಹಾಫ್ ಡೇ ಕ್ಲಾಸ್ ನಡೆಯಲಿದೆ. 2% ಕಡಿಮೆ ಪಾಸಿಟಿವಿಟಿ ರೇಟ್ ಇರುವ ತಾಲೂಕುಗಳಲ್ಲಿ ಶಾಲೆ ಶುರುವಾಗ್ತಾ ಇದೆ.
ಈಗಾಗಲೇ ಶಾಲೆಗಳಲ್ಲಿ ಕ್ಲೀನಿಂಗ್ ಕಾರ್ಯ ಮುಗಿದಿದ್ದು ಸ್ಕೂಲ್ಗಳು ವಿದ್ಯಾರ್ಥಿಗಳ ವೆಲ್ಕಮ್ಗಾಗಿ ರೆಡಿಯಾಗಿವೆ. ಶಾಲೆಗಳ ಬೆಲ್ ಸದ್ದು ಕೇಳೋದಕ್ಕೆ ಮಕ್ಕಳು ಬರ್ತಾ ಇದ್ದು ಪೋಷಕರ ಅನುಮತಿ ಕಡ್ಡಾಯವಾಗಿದೆ. ಆಫ್ಲೈನ್ ಆನ್ಲೈನ್ ಎರಡರಲ್ಲೂ ತರಗತಿಗಳು ನಡೆಯಲಿವೆ. ಆದರೆ ಯಾವುದಾದ್ರೂ ಒಂದರಲ್ಲಾದರೂ ವಿದ್ಯಾರ್ಥಿಗಳ ಹಾಜರಾತಿ ಕಡ್ಡಾಯವಾಗಿದೆ. ಮನೆಯಿಂದಲೇ ಮಕ್ಕಳು ಊಟ ನೀರು ತರಬೇಕಾಗಿದೆ. ಶೀಘ್ರದಲ್ಲಿ ಶುರುವಾಗುತ್ತಾ ಒಂದರಿಂದ ಐದನೇ ತರಗತಿ. ಮೂರನೇ ಅಲೆ ಮೇಲೆ ನಿಂತಿದೆ ಪ್ರಾಥಮಿಕ ಶಾಲೆಯ ಭವಿಷ್ಯ. ಕೋವಿಡ್ ಮಾರ್ಗಸೂಚಿಯಂತೆ ತರಗತಿಗಳು ನಡೆಯಲಿದ್ದು ಮಕ್ಕಳಿಗೆ ಸೋಂಕು ಹರಡದಂತೆ ಎಚ್ಚರಿಕೆ ವಹಿಸಲಾಗಿದೆ. ಮೂರನೇ ಅಲೆ ಎಂಬ ಮಾರಿ ಎದುರಿಗಿದ್ದು ಒಂದರಿಂದ ಐದನೇ ತರಗತಿ ಆರಂಭಕ್ಕೆ ಆತಂಕ ಕಾಡ್ತಾ ಇದೆ. ಮೂರನೇ ಅಲೆ ನೋಡಿಕೊಂಡು ಪ್ರಾಥಮಿಕ ಶಾಲೆಗಳನ್ನು ತೆರೆಯುವ ಬಗ್ಗೆ ಸರ್ಕಾರ ಚಿಂತಿಸ್ತಾ ಇದೆ. 8-9-10-11 ಅಭಿಪ್ರಾಯದ ಮೇಲೆ 6-7-8 ಶುರುವಾಯಿತು. ಇದರ ಸಕ್ಸಸ್ ಮೇಲೆ ನಾವು 1-2-3-4-5 ಶುರು ಮಾಡಿ ಒಂದು 10 ದಿನದ ಅನುಭವ ತಗೊಂಡು ಅದಾದ್ಮೇಲೆ ನಾವು ತಾಂತ್ರಿಕ ಸಲಹೆ ಸಮಿತಿ ಮುಂದೆ ಕೂರ್ತೀವಿ. ಈ ಮಧ್ಯೆ ಮೂರನೇ ಅಲೆಯ ಬಗ್ಗೆನೂ ಎಲ್ಲರೂ ಸ್ಟಡಿ ಮಾಡ್ತಿರೋದ್ರಿಂದ ಅದರ ರಿಪೋರ್ಟನ್ನು ತಗೊಂಡು ಅದರ ಮೇಲೆ ನಾವು ಮುಂದೆ. ಇನ್ನು ಎರಡನೇ ಹಂತದ ಶಾಲೆ ಓಪನ್ ಬೆನ್ನಲ್ಲೇ ಒಂದರಿಂದ ಐದನೇ ತರಗತಿ ಆರಂಭಕ್ಕೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಒತ್ತಾಯ ಮಾಡ್ತಾ ಇವೆ. ಒಂದು ಮಗು ಶಾಲೆಗೆ ಬರುತ್ತೆ, ಉಳಿದಂತ ಒಂದೇ ಮಗುನ ನಾವು ಮನೆಯಲ್ಲಿ ಬಿಟ್ಬಿಟ್ಟು ದುಡಿಮೆಗೆ ಹೋಗಕ್ ಆಗೋದಿಲ್ಲ. ಹಾಗಾಗಿ ಇಬ್ರು ಮಕ್ಕಳನ್ನ ಶಾಲೆಗೆ ಕರ್ಕೊಳ್ಳಿ. ಪೋಷಕರ ಒತ್ತಡ ಗ್ರಾಮೀಣ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಕಳೆದ 18 ತಿಂಗಳಿಂದ ಶಿಕ್ಷಣ ಸಿಕ್ಕಿಲ್ಲ. ಆ ಮಕ್ಕಳುಗಳು ಆಟಗಳನ್ನೂ ಆಡೋಕ್ಕಾಗದೆ, ಮಕ್ಕಳ ಜೊತೆಗಾರರು ಸಿಗದೆ, ಮನೆಯಲ್ಲಿ ಬ್ರದರ್ಸು ಸಿಸ್ಟರ್ಸು ಸಿಗದೆ, ಈ ಕಡೆ ಪೋಷಕರು ಕೂಡ ಹೊರಗಡೆ ಹೋಗಿ ದುಡಿಯೋಕ್ಕಾಗದೆ ಕನ್ಫ್ಯೂಷನ್ಸಲ್ಲಿ ಆತಂಕದಲ್ಲಿ ಇದ್ದಾವೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸರ್ಕಾರದ ಮಾರ್ಗಸೂಚಿಗಳಂತೆ ಶಾಲೆಗಳು ಶುರು ಮಾಡುವುದಾಗಿ ಬಿಬಿಎಂಪಿ ಹೇಳಿದೆ. ಬಿಬಿಎಂಪಿ ಶಾಲೆಯಲ್ಲಿಯೂ ಸಹ ಬಿಬಿಎಂಪಿನಲ್ಲಿ ಇರತಕ್ಕಂಥ ಶಾಲೆಗಳ ಸಂಖ್ಯೆ ಅದು ಹೋಲಿಕೆ ಮಾಡಿ ನೋಡಿದರೆ ಕಡಿಮೆ ಇದೆ. ಅದು ರಾಜ್ಯ ಮಟ್ಟದಲ್ಲಿ ಇರತಕ್ಕಂಥ ಶಾಲೆಗಳು ಬಹಳ ಜಾಸ್ತಿ ಇದೆ. ಅಲ್ಲಿ ಅನುಸರಿಸುತ್ತಿರುವ ಏನೇನೋ ವಿಧಿವಿಧಾನಗಳಿದೆ ಅದನ್ನು ನಾವು ಬಿಬಿಎಂಪಿ ಶಾಲೆಗಳಲ್ಲಿ ಕೂಡ ನಾವು ಅಳವಡಿಕೆ ಮಾಡಿಕೊಂಡು ಹೋಗ್ತೀವಿ. ಕೋವಿಡ್ ಕಾಟದ ಮಧ್ಯೆಯೂ ಮಕ್ಕಳ ಹಿತದೃಷ್ಟಿಯಿಂದ ಎರಡನೇ ಹಂತದ ಶಾಲೆಗಳು ಶುರುವಾಗಿವೆ. ಶಿಕ್ಷಣ ಸಚಿವರ ಪ್ರಕಾರ ಓರ್ವ ವಿದ್ಯಾರ್ಥಿ ಹೊರತುಪಡಿಸಿ ಇದುವರೆಗೂ ಎಲ್ಲೂ ಮಕ್ಕಳಲ್ಲಿ ಸೋಂಕು ಕಾಣಿಸಿಕೊಂಡಿಲ್ಲ. ಮೂರನೇ ಅಲೆ ಭೀತಿ ನಡುವೆ ಮುಂದಿನ ದಿನಗಳು ಹೇಗಿರುತ್ತೋ. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಅದೊಂದು ಮೆಟ್ರೋ ನಿಲ್ದಾಣದಲ್ಲಿ ಭಯವೋ ಭಯ, ಸಾರ್ವಜನಿಕರು ಮೆಟ್ರೋ ಸಿಬ್ಬಂದಿಗೆ ಇನ್ನಿಲ್ಲದ ಟೆನ್ಷನ್. ಮೆಟ್ರೋ ನಿಲ್ದಾಣದಲ್ಲಿದ್ದ ಅದೊಂದು ವಸ್ತು ಇಡೀ ಖಾಕಿ ಪಡೆಯನ್ನೇ ಅಲರ್ಟ್ ಆಗಿರುವಂತೆ ಮಾಡಿಬಿಟ್ಟಿತ್ತು. ನೀಲಿ ಬಣ್ಣದ ಬ್ರೀಫ್ ಕೇಸ್, ಇದೊಂದು ಬ್ರೀಫ್ ಕೇಸ್ಗೆ ನಡುಗಿದ ಬಾಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್. ಬಿಎಂಆರ್ಸಿಎಲ್ ಸಿಬ್ಬಂದಿಗೆ ಶಾಕ್, ಡಾಗ್ ಸ್ಕ್ವಾಡ್ ಖಾಕಿ, ಬಾಂಬ್ ನಿಷ್ಕ್ರಿಯ ದಳ, ಎಲ್ಲರೂ ಮೆಟ್ರೋ ಸ್ಟೇಷನ್ಗೆ ದಾವಣ. ನೀಲಿ ಬಣ್ಣದ ಬ್ರೀಫ್ ಕೇಸ್ ಮೇಲೆ ಅನುಮಾನ, ಬೈಯಪ್ಪನಹಳ್ಳಿಯ ಮೆಟ್ರೋ ನಿಲ್ದಾಣದಲ್ಲಿ ಆತಂಕ. ವಾರಸುದಾರರಿಲ್ಲದ ಈ ನೀಲಿ ಬಣ್ಣದ ಬ್ರೀಫ್ ಕೇಸ್ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ನಲ್ಲಿ ಮೂಲೆ ಸೇರಿತ್ತು. ಹಲವು ಗಂಟೆಗಳ ಕಾಲ ಇದ್ದಲ್ಲೇ ಇದ್ದ ಈ ಬ್ರೀಫ್ ಕೇಸ್ ಮೇಲೆ ಪ್ರಯಾಣಿಕರು ಸೇರಿದಂತೆ ಮೆಟ್ರೋ ಸಿಬ್ಬಂದಿಗೆ ಬೆಳಗ್ಗೆ ಆತಂಕ ಶುರುವಾಯಿತು. ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ಒಂದು ಎಕ್ಸಿಟ್ ಗೇಟ್ ಅಲ್ಲಿ ಅನುಮಾನಾಸ್ಪದವಾಗಿ ಒಂದು ಬ್ರೀಫ್ ಕೇಸ್ ಇಟ್ಟಿರೋ ಬಗ್ಗೆ ಮಾಹಿತಿ ಬರುತ್ತೆ. ತಕ್ಷಣ ಮೆಟ್ರೋ ಸ್ಟೇಷನ್ನಲ್ಲಿರುವ ಸೆಕ್ಯೂರಿಟಿ ಅವರು ಅಲರ್ಟ್ ಆಗಿ ಅದನ್ನು ಕಾರ್ಡನ್ ಆಫ್ ಮಾಡ್ತಾರೆ ಮತ್ತು ನಮ್ಮ ಹೊಯ್ಸಳಗೆ ಕೂಡ ಕಾಲ್ ಮಾಡ್ತಾರೆ. ಎಸಿಟಿ ಮತ್ತು ಬಾಂಬ್ ಸ್ಕ್ವಾಡ್ ಮತ್ತು ಡಾಗ್ ಸ್ಕ್ವಾಡ್ ಬಂದು ಪರಿಶೀಲನೆ ಮಾಡಿದೆ. ಬೆಸ್ತು ಬಿದ್ದ ಅಧಿಕಾರಿಗಳ ನಿಟ್ಟುಸಿರು, ಗಂಡ ಹೆಂಡತಿ ಜಗಳ ಬಯಲು. ಸ್ಟೇಷನ್ನಲ್ಲಿ ಸಿಕ್ಕ ಬ್ರೀಫ್ ಕೇಸ್ಗೂ ಗಂಡ ಹೆಂಡತಿ ಜಗಳಕ್ಕೂ ಎಲ್ಲಿಂದೆಲ್ಲಿಗೆ ಸಂಬಂಧ ಅಂತ ನಿಮ್ಗೆ ಅನಿಸಬಹುದು. ಅದನ್ನ ಹೇಳೋದಕ್ಕೂ ಮುನ್ನ ಈ ಜೋಡಿಯನ್ನು ಮೇಲೋಡ್ಬಿಡಿ. ಇವರು ಒರಿಸ್ಸಾ ಮೂಲದ ದಿನೇಶ್ ಹಾಗೂ ಜಮುನಾ. ಈ ದಂಪತಿ ಬೈಯಪ್ಪನಹಳ್ಳಿ ಸಮೀಪದ ಕೃಷ್ಣಪಾಳ್ಯದಲ್ಲಿ ವಾಸವಾಗಿದ್ರು. ಜಮುನಾ ಗರ್ಭಿಣಿಯಾಗಿದ್ದು ಗಂಡ ಯಾವಾಗಲೂ ಪಬ್ಜಿ ಗೇಮ್ ಆಡ್ತಾನೆ ಅಂತ ಜಗಳ ತೆಗೆದಿದ್ಲು. ಇದೇ ಕಾರಣದಿಂದ ರೋಸಿ ಹೋದ ಜಮುನಾ ಊರಿಗೆ ಹೋಗೋಕೆ ಬ್ರೀಫ್ ಕೇಸ್ ಸಮೇತ ಮೆಟ್ರೋ ಸ್ಟೇಷನ್ಗೆ ಬಂದಿದ್ಲು. ಆದ್ರೆ ಆಗ ಜಮುನಾಗೆ ನೆನಪಾಗಿದ್ದೇನಂದ್ರೆ, ಅಯ್ಯೋ ನನ್ನ ಮೊಬೈಲ್ನ ಮನೆಯಲ್ಲೇ ಮರೆತು ಬಂದ್ಬಿಟ್ಟಿದ್ದೀನಿ ಅಂತ. ಮತ್ತೆ ಈ ಲಗೇಜ್ ತಗೊಂಡು ಮನೆಗೆ ಯಾರು ಹೋಗ್ತಾರೆ, ಲೇಟ್ ಹೋಗೋಣ ಅಂತ ಹೊರಟಿದ್ದೆ ಈ ಆತಂಕಕ್ಕೆ ಕಾರಣವಾಯ್ತು. ಬೇಸಿಕಲಿ ನಾವು ಬ್ಯಾಗ್ ಚೆಕ್ ಮಾಡಿದಾಗ ಅದರಲ್ಲಿ ಬೀಪ್ ಬಂದಿದೆ, ಹಾಗಾಗಿ ನಮ್ಮ ಸೆಕ್ಯೂರಿಟಿ ಸ್ಟಾಫ್ ಅವರು ಅಲರ್ಟ್ ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ
ಸಂಪೂರ್ಣ ಒಂದು ಪರಿಶೀಲನೆ ಮಾಡಬೇಕಾದ ಒಂದು ಅವಶ್ಯಕತೆ ಬಂತು. ಇಲ್ಲಿ ಯಾರು ಆ ಬ್ಯಾಗನ್ನ ಬ್ರೀಫ್ ಕೇಸ್ ಅನ್ನ ಬಿಟ್ಟು ಹೋಗಿದ್ರು ಆ ಮಹಿಳೆ ಬಂದು ಅದನ್ನು ಪತ್ತೆ ಮಾಡಿದ್ದಾರೆ. ವೈಯಕ್ತಿಕ ಕಾರಣಗಳಿಂದ ಅವರು ಮನೆಯಲ್ಲಿ ಗಲಾಟೆ ಮಾಡಿಕೊಂಡು ಊರಿಗೆ ಹೋಗಬೇಕಾದ್ರೆ ಬ್ಯಾಗನ್ನು ಬಿಟ್ಟು ಹೋಗಿದ್ರು. ಜಮುನಾ ದಿನೇಶ್ ದಂಪತಿ ಮೆಟ್ರೋ ಸ್ಟೇಷನ್ಗೆ ವಾಪಸ್ ಬಂದಾಗ ಅಸಲಿಯತ್ತು ಬಯಲಾಯಿತು. ಓಡೋಡಿ ಬಂದ ಅಧಿಕಾರಿಗಳೆಲ್ಲ ನಿಟ್ಟುಸಿರು ಬಿಟ್ರು. ಕಾಕಿ ವಿಚಾರಣೆ ಬಿಸಿ ಬಳಿಕ ದಂಪತಿ ಸಮಾಧಾನ ಮಾಡಿಕೊಂಡು ಊರ್ ಕಡೆಗೆ ಹೊರಟ್ರು. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಒಂದಾಗಿದ್ದಾರೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿರುದ್ಧ ಘರ್ಜಿಸಿದ್ದಾರೆ. ಪ್ರತಿಭೆಗಾಗಿ ಎರಡೂ ತಂಡಗಳು ಪಾಲಿಕೆ ವಿರುದ್ಧ ಪ್ರೊಟೆಸ್ಟ್ಗೆ ಮುಂದಾಗಿವೆ. ಪ್ರತಿಮೆಗಾಗಿ ಒಂದಾದ ಡಾಕ್ಟರ್ ರಾಜ್ ವಿಷ್ಣು ಫ್ಯಾನ್ಸ್, ಬಿಬಿಎಂಪಿ ವಿರುದ್ಧ ರಾಜ್ ವಿಷ್ಣು ಫ್ಯಾನ್ಸ್ ಆಕ್ರೋಶ. ಪ್ರತಿಮೆಗಾಗಿ ಆಕ್ರೋಶ, ಪುತ್ಥಳಿಗಾಗಿ ಫೈಟ್. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿರುದ್ಧ ಸಿಡಿದೆದ್ದ ಡಾಕ್ಟರ್ ರಾಜ್ ಅಂಡ್ ವಿಷ್ಣು ಫ್ಯಾನ್ಸ್. ಹಲವು ವರ್ಷಗಳ ನಂತರ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಫ್ಯಾನ್ಸ್ ಪ್ರತಿಮೆಗಾಗಿ ಒಂದಾಗಿದ್ದಾರೆ. ನಾಲ್ಕು ದಶಕಗಳ ನಂತರ ಅಣ್ಣಾವ್ರು ಹಾಗೂ ಅಭಿನವ ಭಾರ್ಗವನ ಬಳಗ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದಕ್ಕೆ ಕಾರಣವಾಗಿದ್ದು ಪ್ರತಿಮೆಗಳ ತೆರವು ವಿಚಾರ. ಅನಧಿಕೃತ ಪ್ರತಿಮೆ ತೆರವಿಗೆ ಮುಂದಾಗಿರೋ ಪಾಲಿಕೆ ವಿರುದ್ಧ ಇಬ್ಬರು ಮೇರು ನಟರ ಅಭಿಮಾನಿಗಳ ಬಳಗ ಬೀದಿಗಿಳಿದಿದೆ. ಸದ್ಯ ಸಿಟಿಯಲ್ಲಿ ಈಗ ಪ್ರತಿಮೆ ಪಾಲಿಟಿಕ್ಸ್ ಶುರುವಾಗಿದೆ. ನಗರದಲ್ಲಿ ವಾಹನ ಸಂಚಾರಕ್ಕೆ ಅಡಚಣೆ ಉಂಟು ಮಾಡ್ತಾ ಇರೋ ಕೆಲ ಸರ್ಕಲ್ಗಳಲ್ಲಿರೋ ಪ್ರತಿಮೆಗಳನ್ನ ತೆರವುಗೊಳಿಸಲು ಬಿಬಿಎಂಪಿ ಮುಂದಾಗಿದೆ. ಹೈಕೋರ್ಟ್ ಆದೇಶದಂತೆ ಕೆಲ ಸ್ಥಳಗಳನ್ನ ಈಗಾಗಲೇ ಗುರುತಿಸಲಾಗಿದೆ. ಅದರಲ್ಲಿ ಕಲಾವಿದರಾದ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ ನಾಗ್, ಅಂಬರೀಶ್ ಸೇರಿ ಮೇರು ನಟರ ಪ್ರತಿಮೆಗಳು ಸೇರಿವೆ. ಇದು ಅಭಿಮಾನಿಗಳ ಕಣ್ಣನ್ನ ಕೆಂಪಗೆ ಮಾಡಿದೆ. ಯಾವುದೇ ಪ್ರತಿಮೆಗೆ ನೋಟಿಸ್ ಜಾರಿ ಮಾಡಬೇಕು. ನೋಟಿಸ್ ಜಾರಿ ಮಾಡ್ದಂಗೆ ಏನಾದ್ರು ಕೈ ಇಕ್ಕಿದ್ರೆ ಗೌರವ್ ಗುಪ್ತಾನೇ ನೇರವಾಗಿ ಹೊಣೆ ಹಾಕ್ತಾರೆ. ಇವತ್ತು 20 ಸ್ಟ್ಯಾಚುಗಳಿಗೆ ಏನಾದ್ರು ಒಂದು ಚೂರು ಹಾನಿಕರ ಆದ್ರೆ ಗೌರವ್ ಗುಪ್ತಾ ನಮ್ಮ ಬಿಬಿಎಂಪಿ ಆಯುಕ್ತರೇ ಹೊಣೆ ಹಾಕ್ತಾರೆ. ಪ್ರತಿಮೆಗೆ ಕೈ ಹಾಕಿದ್ರೆ ಉಗ್ರ ಹೋರಾಟ. ಪ್ರತಿಮೆ ಕಾಣತೆ ಗುಂಡಿ, ಕಟ್ಟಡ ಕಾಣಲ್ವಾ? ಈಗಾಗಲೇ ನಗರದಲ್ಲಿ 20 ಹೆಚ್ಚು ಪ್ರತಿಮೆಗಳನ್ನ ಗುರುತಿಸಿದ್ದು ತೆರವಿಗೆ ದಿನಗಳನ್ನೇ ಶುರುವಾಗಿದೆ. ಆದರೆ ಕಲಾವಿದರ ಅಭಿಮಾನಿಗಳ ಪ್ರಶ್ನೆ ಏನಂದ್ರೆ, ಅನಧಿಕೃತ ಕಟ್ಟಡಗಳಿಗೆ ಕೈ ಹಾಕಲು ಧೈರ್ಯವಿಲ್ಲದ ನಿಮಗೆ ಪ್ರತಿಮೆಗಳು, ಧ್ವಜಸ್ತಂಭಗಳು ಮಾತ್ರ ಕಾಣ್ತಿವ್ಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಒಂದೇ ಒಂದು ಪ್ರತಿಮೆ, ವಿಷ್ಣುವರ್ಧನ್ ಆಗ್ಬೋದು, ಅಣ್ಣವ್ರದ್ದಾಗ್ಬೋದು, ಯಾರದೇ ಪ್ರತಿಮೆ ಮುಟ್ಟಿದ್ರು ಆ ವಾರ್ಡಿನ ಬಿಬಿಎಂಪಿ ಕಚೇರಿ ಮುತ್ತಿಗೆ ಹಾಕ್ತೀವಿ. ಇದೇ ರೀತಿ ಮುಂದುವರೆದ್ರೆ ಬೆಂಗಳೂರು ಬಂದು ಕರೆ ಕೊಡ್ತೀವಿ. ಮೊನ್ನೆಯಷ್ಟೇ ಪ್ರತಿಮೆ ತೆರವಿನ ವಿರುದ್ಧ ವಾಟಾಳ್ ನಾಗರಾಜ್ ಸಿಡಿದೆದ್ದಿದ್ರು. ಇದೀಗ ರಾಜ್ ವಿಷ್ಣು ಫ್ಯಾನ್ಸ್ ಸರದಿ. ದಿನೇ ದಿನೇ ಪ್ರತಿಮೆ ಫೈಟ್ ಜೋರಾಗ್ತಾ ಇದ್ದು ಅಣ್ಣಾವ್ರು ಹಾಗೂ ವಿಷ್ಣುದಾದ ಅಭಿಮಾನಿಗಳು ಒಂದಾಗಿದ್ದಾರೆ. ರಾಜಾಜಿನಗರದ ರಾಜ್ಕುಮಾರ್ ಸಮುದಾಯ ಭವನದಿಂದ ಮೆರವಣಿಗೆ ಹೊರಟು ಹೋರಾಟಕ್ಕೆ ಎಚ್ಚರಿಕೆ ನೀಡಿದ್ರು. ಜಿಟಿ ಮಾಲ್ ಮುಂಭಾಗದ ರಾಜ್ ಪುತ್ಥಳಿ ಹಾಗೂ ಟೋಲ್ಗೇಟ್ ಸರ್ಕಲ್ ಬಳಿಯ ವಿಷ್ಣು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪ್ರತಿಮೆಗಾಗಿ ನಾವು ಒಗ್ಗಟ್ಟಾಗಿ ಹೋರಾಡುವುದಾಗಿ ಎಚ್ಚರಿಕೆ ಸಂದೇಶ ನೀಡಿದ್ದಾರೆ. ಕ್ಯಾಮರಾಮನ್ ವೆಂಕಟೇಶ್ವರ್ ಜೊತೆ ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ನಗರದ ರಸ್ತೆಗಳನ್ನ ಗುಂಡಿ ಮುಕ್ತ ಮಾಡಲು ನ್ಯೂಸ್ 18 ಕನ್ನಡ ನಿರಂತರವಾಗಿ ವರದಿ ಮಾಡ್ತಾ ಇದೆ. ನಮ್ಮ ವರದಿಗೆ ಸಿಟಿ ಮಂದಿ ಸ್ಪಂದಿಸ್ತಾ ಇದ್ದು ಅಧಿಕಾರಿಗಳು ಕೂಡ ಎತ್ಕೋತಿದ್ದಾರೆ. ಬೆಚ್ಚಗೆ ಹೊದ್ದು ಮಲಗಿದ್ದ ಆಡಳಿತ ವ್ಯವಸ್ಥೆಗೆ ಚುರುಕು ಮುಟ್ಟಿಸ್ತಾ ಇರೋ ಶಡ್ ದಿ ಪಾಟ್ಹೋಲ್ ಮಹಾ ಅಭಿಯಾನ ನಿರಂತರ ಇಂಪ್ಯಾಕ್ಟ್ ಆಗ್ತಾ ಇದೆ. ನ್ಯೂಸ್ 18 ವರದಿಗೂ ಮುನ್ನ ನರಕ ಎಲ್ಲಿದೆಪ್ಪ ಅಂದ್ರೆ ಬೆಂಗಳೂರು ರೋಡ್ಗಳೇ ನರಕವಾಗಿದ್ದಾವೆ. ನ್ಯೂಸ್ 18 ಕನ್ನಡ ಮಹಾ ಅಭಿಯಾನ ವರದಿ ಬಳಿಕ ರೋಡಿನ ಬಗ್ಗೆ ಒಂದು ವರದಿಯನ್ನು ಕೂಡ ಬಿತ್ತರಿಸಿದ್ವಿ. ಆ ಬಿತ್ತರಿಸಿದ ನಂತರದಲ್ಲೇ ಈಗಾಗಲೇ ರೋಡ್ ಅನ್ನು ಕಂಪ್ಲೀಟ್ ಆಗಿ ಒಂದು ಡಾಂಬರೀಕರಣವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಶಟ್ ದ ಪಾಟ್ಹೋಲ್, ರಸ್ತೆಯಲ್ಲೇ ನರಕ, ಇದು ನ್ಯೂಸ್ 18 ಕನ್ನಡ ಮಹಾ ಅಭಿಯಾನ
ಈ ಕ್ಯಾಂಪೇನ್ ಮುಂದುವರೆದಿದ್ದು ಆಡಳಿತ ವ್ಯವಸ್ಥೆಯನ್ನ ಬಡಿದೆಬ್ಬಿಸುತ್ತಿದೆ. ಹೆಜ್ಜೆ ಹೆಜ್ಜೆಗೂ ಡೆಡ್ಲಿ ರಸ್ತೆ ಗುಂಡಿಗಳ ದರ್ಶನ. ಸಿಸಿ ರೋಡ್ ಕಾಮಗಾರಿಯಿಂದ ಮರಣಕೂಪ ಸೃಷ್ಟಿ. ಎಸ್, ಆ ಮರಣಕೂಪ ಇದೆ ನೋಡಿ, ಪ್ಯಾಲೇಸ್ ರೋಡ್ನಲ್ಲಿರೋ ಒನ್ ವೇ ರಸ್ತೆಯಲ್ಲೇ ಗುಂಡಿಗಳ ದರ್ಬಾರ್. ಸಿಸಿ ರೋಡ್ ಕಾಮಗಾರಿಯಿಂದ ಮರಣಕೂಪ ಸೃಷ್ಟಿಯಾಗಿದೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಫೀಲ್ಡ್ ಇಳಿದ ನ್ಯೂಸ್ 18 ಕನ್ನಡ ವರದಿಗಾರನಿಗೂ ಇದರ ಅನುಭವವಾಗಿದ್ದು ಸುಳ್ಳಲ್ಲ. ಬೆಂಗಳೂರಿನ ಪ್ಯಾಲೇಸ್ ರೋಡಲ್ಲಿ ಇದೀವಿ ಅಂದ್ರೆ ಎಸ್ ಬಿ ಎಂ ಸರ್ಕಲ್ ನಿಂದ ಶಿವಾನಂದ ಸರ್ಕಲ್ಗೆ ಹೋಗುವಂತ ದಾರಿಗೆ ಪ್ಯಾಲೇಸ್ ರೋಡಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಗುಂಡಿ ರಸ್ತೆಗಳಿದ್ದಾವೆ. ಗುಂಡಿಗಳಿದ್ರೆ ಇನ್ನು ಟ್ರಾಫಿಕ್ ಜಾಮ್ ಆಗದೆ ಇದ್ದ ಇನ್ನೇನಾಗುತ್ತೆ ಮತ್ತು ಅಪಘಾತಗಳು. ರಸ್ತೆಯಲ್ಲೇ ನರಕ ತೋರಿಸ್ತಿರೋ ಇಂತಹ ಡೆಡ್ಲಿ ಗುಂಡಿಗಳ ವರದಿ ಬೆನ್ನಲ್ಲೇ ಅಭಿಯಾನ ಇಂಪ್ಯಾಕ್ಟ್ ಆಗ್ತಿದೆ. ಶಿವಾಜಿನಗರದ ಸರ್ಕಲ್ನಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಅಧಿಕಾರಿಗಳು ಗುಂಡಿ ಮುಚ್ಚಿಸಿದ್ದಾರೆ. ಸಾಮಾನ್ಯರ ಏರಿಯಾವಷ್ಟೇ ಅಲ್ಲ, ಸಿಎಂ ಮನೆ ಮುಂದೆಯೇ ಇರುವ ಆರ್ಟಿ ನಗರ ಸರ್ಕಲ್ನ ರಸ್ತೆಗಳು ಸಹ ಗುಂಡಿಗಳಿಂದ ಮುಕ್ತ ಮುಕ್ತ. ಎರಡು ದಿನಗಳ ಹಿಂದೆ ಸಿಎಂ ಮನೆ ಹತ್ರ ಇರ್ತಕ್ಕಂಥ ಆ ಫುಟ್ಪಾತ್ ಹಾಗೂ ರೋಡಿನ ಬಗ್ಗೆ ವರದಿಯನ್ನು ಕೂಡ ಬಿತ್ತರಿಸಿದ್ವಿ. ಆ ಬಿತ್ತರಿಸಿದ ನಂತರದಲ್ಲೇ ಈಗಾಗಲೇ ರೋಡನ್ನು ಕಂಪ್ಲೀಟ್ ಆಗಿ ಒಂದು ಡಾಂಬರೀಕರಣವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜನ ರಸ್ತೆಗೆ ಬರಬೇಕು ಅಂದರೆ ಸಾವಿರ ಬಾರಿ ಯೋಚಿಸುವಂತಿವೆ ಸಿಟಿಯ ರಸ್ತೆಗಳು. ನಿರ್ಭೀತಿಯಿಂದ ಓಡಾಡಬೇಕು ಅಂದರೆ ಅಪಾಯ ಮುಕ್ತ ರಸ್ತೆಗಳಿರಬೇಕು. ಇಂತಹ ರಸ್ತೆಗಳಿಗಾಗಿಯೇ ನಮ್ಮ ಅಭಿಯಾನ ನಿರಂತರ. ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ, ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಫೈನಲ್ ಹಂತಕ್ಕೆ ಬರ್ತಾ ಇದೆ. ಸಿಕ್ಕಿಬಿದ್ದವರಲ್ಲಿ ಹಲವರು ಡ್ರಗ್ಸ್ ತಗೊಂಡಿರುವುದು ಸಾಬೀತಾಗಿದೆ. ಈ ಹಿನ್ನೆಲೆಯಲ್ಲಿ ವಿಚಾರಣೆ ಚುರುಕು ಪಡಿತಾ ಇದ್ದು, ತೆರೆಮರೆಯಲ್ಲಿ ನಶೆ ಏರಿಸಿಕೊಂಡವರೆಲ್ಲ ಸ್ಟೇಷನ್ ಮೆಟ್ಟಿಲು ಹತ್ತೋ ಕಾಲ ಹತ್ತಿರವಾಗಿದೆ. ಟೂತ್ ಪೇಸ್ಟ್ ಕವರ್ನಲ್ಲಿ ಡ್ರಗ್ಸ್ ಮಾರಾಟ, ಬಾಡಿಗೆ ಮನೆಯಲ್ಲಿ ಬೆಚ್ಚಗಿದ್ದ ಪೆಡ್ಲರ್ ಅರೆಸ್ಟ್. ಆತ ಸ್ಯಾಂಡಲ್ವುಡ್ ಸೆಲೆಬ್ರಿಟಿ ಡ್ರಗ್ ಕೇಸ್ ತನಿಖೆ ಜೋರಾಗಿದ್ದು, ಬಾಣಸವಾಡಿಯಲ್ಲಿ ಮತ್ತೊಬ್ಬ ಡ್ರಗ್ ಪೆಡ್ಲರ್ ಸಿಸಿಬಿ ಬಲೆಗೆ ಬಿದ್ದಿದ್ದಾನೆ. ಬಾಡಿಗೆ ಮನೆಯಲ್ಲಿದ್ದುಕೊಂಡು ಡ್ರಗ್ಸ್ ದಂಧೆ ನಡೆಸುತ್ತಿದ್ದ ನೈಜೀರಿಯಾ ಪ್ರಜೆ ಫಿಲಿಪ್ಸ್, ಕಾಲೇಜು ವಿದ್ಯಾರ್ಥಿಗಳು ಐಟಿ ಉದ್ಯೋಗಿಗಳಿಗೆ ಹೆಚ್ಚಿನ ಬೆಲೆಗೆ ಡ್ರಗ್ಸ್ ಮಾರಾಟ ಮಾಡುತ್ತಿದ್ದ. ತನ್ನ ಮುಂಬೈ ಸ್ನೇಹಿತ ಕಿಮಿ ಎಂಬಾತನಿಂದ ಕಡಿಮೆ ಬೆಲೆಗೆ ಡ್ರಗ್ಸ್ ಖರೀದಿಸುತ್ತಿದ್ದ ಈ ನಶೆ ಕ್ರಿಮಿ ಲಾಕ್ ಆಗಿದ್ದಾನೆ. ಈ ಬಾಣಸವಾಡಿ, ಕಮ್ಮನಹಳ್ಳಿ ಮತ್ತು ಹೆಣ್ಣೂರು ಈ ಕಡೆ ಎಲ್ಲ ಇದೆ. ನೈಜೀರಿಯನ್ಸು ಮತ್ತು ಆಫ್ರಿಕನ್ಸು, ಆರಬ್ಸು, ಇವರೆಲ್ಲ ತುಂಬ ಸಿಕ್ಕಾಪಟ್ಟೆ ಜನ ಒಳಗೆ ಬಂದಿದ್ದಾರೆ. ಸೊ ಓಟರ್ಗಳು ಇಲ್ಲಿ ಏನು ಮಾಡ್ತಾರೆ ಅಂದರೆ, ಡಾಕ್ಯುಮೆಂಟ್ ವೆರಿಫೈ ಮಾಡಲ್ಲ, ಪಾಸ್ಪೋರ್ಟ್ ವೆರಿಫೈ ಮಾಡಲ್ಲ, ವೀಸಾನು ವೆರಿಫೈ ಮಾಡಲ್ಲ, ಅದರಲ್ಲಿ ಮನೆ ಬಾಡಿಗೆ ಕೊಡ್ತಾರೆ. ಇವರು ನೈಟಲ್ಲಿ ತುಂಬ ಪಾರ್ಟಿ ಮಾಡೋದು. ನಮ್ಮ ಮನೆ ಎದುರು ಕಡೆಯೂ ಒಂದು ಸೀನ್ ಆಗಿತ್ತು, ತುಂಬ ಜನ ಪೊಲೀಸವ್ರು ಬಂದಿದ್ದರು, ಆವಾಗವಾಗ ರೈಡ್ ನಡೆಸ್ತಾನೆ ಇದ್ದಾರೆ. ಸೊ ಈ ಥರ ಕೇಸ್ಗಳು ಈ ಕಡೆ ಜಾಸ್ತಿ ಇದೆ. ಟೂರಿಸ್ಟ್ ವೀಸಾ ಅಡಿ ಭಾರತಕ್ಕೆ ಬಂದಿದ್ದ ಫಿಲಿಪ್ಸ್ ಅವಧಿ ಮುಗಿದರೂ ಕಾನೂನು ಬಾಹಿರವಾಗಿ ಇಲ್ಲೇ ನೆಲೆಸಿ ಡ್ರಗ್ಸ್ ದಂಧೆಯಲ್ಲಿ ತೊಡಗಿದ್ದ. ಮಂಜುನಾಥ್ ಎನ್ ಮತ್ತು ಮಂಜುನಾಥ್ ಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಮ್ಮದು.